ಏನಪ್ಪ ಚಂದ್ರಶೇಖರ್? ಓ ಬನ್ನಿ, ನಮಸ್ಕಾರ. ಮಗನ್ ಕರ್ಕೊಂಡೋಗ್ ಬಂದಿದ್ಯಾ? ಹೌದು. ನಿನ್ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆಯ. ನಮ್ಮನೇಲೂ ನಾವು 3 ಜನ ದುಡಿತೀವಿ. ತಿಂಗಳು ಕಡೆ ವಾರ ಬಂತು ಅಂದ್ರೆ ಲಾಟ್ರಿ. ನೀನೊಂದು ತಾಪತ್ರೆ ಅಂತ ಹೇಳ್ಕೊಳ್ಳಲ್ಲ, ಒಬ್ಬರನ್ನ ಕೈ ನೀಡಿ 3 ಕಾಸು ಕೇಳೋದಿಲ್ಲ, ಕೂಲಿನ ನಾಲೇನ ಮಾಡಿ ಬರೋ ಈ ಚಿಲ್ಲರೆ ಕಾಸಿನಲ್ಲಿ ನಿನ್ ಮಗನ ಅದ್ ಹೇಗೆ ಓದಿಸ್ತಾ ಇದೆಯಾ? ಅದ್ ಎಷ್ಟು ಕಷ್ಟ ಪಡ್ತಾ ಇದೆಯಾ? ಎಲ್ಲ ನಿಮ್ಮ ಅಭಿಮಾನ ಅಷ್ಟೇ. ಸರಿ, ನಾನು ಬರ್ತೀನಿ. ಒಳ್ಳೇದು. ಏನಪ್ಪಾ ತುಂಬಾ ಆಗ್ತಾಯ್ತಪ್ಪ ಬಂದು? ಇಲ್ಲಪ್ಪ, ಈಗ ತಾನೆ ಬಂದೆ. ಮೇಸ್ಟ್ ಹೇಳ್ಕೊಟ್ ಪಾಠ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಯಪ್ಪ. ಏನಪ್ಪ ಹೊಸ ಬುಕ್ ಎಲ್ಲ ತಗೊಂಬೇಕಂತ ಅದಕ್ಕೆ 8 ರೂಪಾಯಿ ಆಗುತ್ತಪ್ಪ. ಆಗ್ಲಪ್ಪ, ನಾಳೆ ತಗೊಂಡು ಹೋಗುವಂತೆ. ನಡಿ. ಕೊಡ್ತೀನಪ್ಪ, ಮಲ್ಕೊಂಡಿದ್ರೆ ಮಾಡ್ ನೀನು. ಅಪ್ಪ. ಏನಪ್ಪ? ನಮ್ಮಮ್ಮ ಎಲ್ಲಪ್ಪ? ಆ ವಿಷಯ ಕೇಳ್ಬೇಡ ಶಂಕರು ಅಂತ ಎಷ್ಟು ಸಲ ನಾನು ನಿನಗೆ ಹೇಳಿದೆ ಅಪ್ಪ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮಮ್ಮ ಅಲ್ಲಿ ನಿಮ್ಮಮ್ಮ ಅಲ್ಲಿ ಅಂತ ಕೇಳ್ತಾರೆ. ಇನ್ನೊಂದು ಸಲ ಅವರುಗಳು ಹಾಗೆ ಕೇಳಿದ್ರೆ ನಮ್ಮಮ್ಮ ಸತ್ ಹೋದ್ಲು ಅಂತ ಹೇಳ್ಬಿಡಕ್ಕಂತ. ಯಾವತ್ತೋ ಸಾಯ್ಬೇಕು ಅಂತಿದ್ದೆ. ನನ್ನವರು ಅಂತ ಒಬ್ಬರು ಇಲ್ದಿದ ಮೇಲೆ ಈ ಜೀವನ ಇನ್ನು ಯಾತಕ್ಕಲ್ಲ. ಮಾಡದೇ ಇರೋ ಅಪರಾಧ ತಿಳಿದೇ ಇರೋ ನಿಂದೆ ಹೊತ್ಕೊಂಡು ನಾನಿನ್ನು ಸಾಯದೆ ಬದುಕಿದ್ದೀನಿ. ಕಲಾ, ಈಗ ದೇಶಾತ್ಮೆ ಮಾಡ್ತಾ ಹೆಣ್ ಹೆಣಸು ಎಂತಾನೆ ಮಾಡಕ್ ಸಾಧ್ಯಮ್ಮ? ನನ್ ಮಾತು ಕೇಳಮ್ಮ, ವರ ಹುಟ್ಟಿದವ್ರಿಲ್ಲ ನನ್ನ ಕೊರತೆನ ನೀಗ್ಸಿ ನನ್ನ ಮನೇಲಿ ಇರಮ್ಮ. ನಿನ್ನ ಯಜಮಾನ್ರು ನಿನ್ನ ಮಗ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ವಿಶ್ವ ಪ್ರಯತ್ನ ಮಾಡ್ತೀನಿ. ಈ 4 ದಿವಸಗಳಲ್ಲಿ ನನ್ನ ಮಗಳು ರಾಧ ನಿನ್ನ ಹತ್ರ ಹೇಗ್ ಹೊಂದ್ಕೊಂಡಿದ್ದಾಳೆ ನೋಡು, ಒಂದು ಕ್ಷಣನೂ ಕೂಡ ಬಿಟ್ಟಿದಲ್ಲ ಅಂತಾಳೆ. ಇದೇ ಊರಿನಲ್ಲಿ ನನ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕೆಲಸ ಸಿಕ್ಕಿದೆ.
ಶಂಕರು, ನೀನ್ ಕಷ್ಟಪಟ್ಟು ಓದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ನಿಜವಾಗಿಯೂ ನಾನು ಅದೃಷ್ಟವಂತ. ಅದೃಷ್ಟವಂತ ನಾನಪ್ಪ. ಎತ್ತುಕೊಂಡು ಕೈ ತುತ್ತು ಹಾಕಿ ಬೆಳೆಸಿ ದೊಡ್ಡವನ್ ಮಾಡಿದೆ ನೀನು. ನಿನ್ನ ಪ್ರೀತಿ ವಾತ್ಸಲ್ಯದ ಆರೈಕೆಯಿಂದ ತಾನೇ ಇವತ್ತು ನಾನೊಬ್ಬ ಮನುಷ್ಯನಾಗಿರೋದು. ಅಪ್ಪ, ಚಂದ್ರಶೇಖರಯ್ಯನವ್ರ ಮಗ ಶಂಕರ ದೊಡ್ಡ ಡಾಕ್ಟ್ರು ಅಂತ ಈ ಊರವರೆಲ್ಲ ಹೊಗಳ್ತಾ ಇದ್ರೆ ಆ ಆನಂದ ನನಗೆ ತಾನೇ. ಅಪ್ಪ, ನನ್ನ ಫ್ರೆಂಡ್ ಮನೆಗೆ ನನ್ನ ಟೀ ಕರೆದಿದ್ದಾರೆ. ಏ, ನಿನಗೋಸ್ಕರ ನಾನು ಅವರೇ ಕಾಳು ಉಪ್ಪಿಟ್ಟು ಕಾಫಿ ಎಲ್ಲ ಮಾಡಿಟ್ಕೊಂಡು ಕಾಯ್ತಾ ಇದ್ದೀನಲ್ಲೋ. ಸರಿಯಪ್ಪ, ಹಾಗಿದ್ರೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರಲಾ? ಹಾ, ಹೇಳ್ಬಿಟ್ಟೆ ಬರ್ತೀನಿ. ಸಾರಿ ರಾಧಾ ತಾನೆ? ಹೌದು ರಾಧಾ. ಮತ್ತೆ ಮತ್ತೆ ನಮ್ಮಪ್ಪ ಮನೆಯಲ್ಲೇ ಇರು ಅಂದ್ಬಿಟ್ರು ಅಲ್ಲ? ಎಸ್. ಈ ಮಗು ಆಗ್ಲಿ ಅಂತ ತಲೆ ಆಡಿಸ್ಬಿಟ್ಟು. ಮತ್ತೆ ದೊಡ್ಡವ್ರ ಮಾತು ಎದುರು ಹೇಳೋಕ್ಕಾಗತ್ತೆಯೇ? ಪಟ್ಟ ಪ್ರೋಗ್ರಾಮ್ ಅನ್ನು ಯಾವತ್ತಾನೆ ನೀವು ಕೀಪ್ ಅಪ್ ಮಾಡಿದ್ದೀರಿ ಹೇಳಿ? ನಮ್ಮ ತಂದೆ ಈ ಊರಿನಲ್ಲಿ ಮನೆ ಮಾಡಿ ಎಲ್ಲರೂ ಕರ್ಕೊಂಡು ಬಂದು ಒಂದು ವಾರ ಆಯ್ತು. ಆವತ್ತಿಂದ ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಿದ್ದೀನಿ ನಿಮ್ಮನ್ನು ಟೀ ಕರೀತೀನಿ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ. ಇಲ್ಲೇನಪ್ಪ ಅಂದ್ರೆ ನಿಮ್ಮಪ್ಪ ನೋಡು, ನಿನಗೆ ಅಂದ್ರೆ ಮನೆಯಲ್ಲಿ 10 ಜನ ಇದ್ದಾರೆ. ನಮ್ಮಪ್ಪನ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು, ನಾನೊಬ್ಬನೇ ತಾನೇ. ಮುಗಿತ? ನಾಳೆ ಸಾಯಂಕಾಲ ಸರಿ ಅದೇ ಜಾಗ. ಓಕೆ, ಒಂದು ಮಾತು ಏನು ಇಲ್ಲಿ ಬನ್ನಿ ಹೇಳ್ತೀನಿ. ಹೇಳು. ನಿನ್ನ ಹತ್ರ ಬನ್ನಿ. ಇನ್ನು ಇದಕ್ಕಿಂತ ಹತ್ರ ಬರೋದಕ್ಕಾಗಲ್ಲ. ಸರಿ, ನಿಮ್ಮಪ್ಪ ನಿಮ್ಮನ್ನ ಇಟ್ಕೊಂಡು ಫೀಡಿಂಗ್ ಬಾಟ್ಲಲ್ಲಿ ತಾನು ಹಾಲು ಕುಡಿಸೋದು. ಹಾಗಂತ ನಮ್ಮಪ್ಪ ನಿನ್ನ ಹತ್ರ ಹೇಳೋದು ಬಂದಿದ್ರ? ಮೆತ್ತಿಗೆ ಮೆತ್ತಿಗೆ ಒಳಗಡೆ ನಮ್ಮಪ್ಪ. ಆಯ್ತಪ್ಪ. ಯಾರಪ್ಪ ಹುಡುಗಿ? ಯಾವ ಹುಡುಗಿನಪ್ಪ? ಓಹೋ, ಆ ಹುಡುಗಿನ ನಮ್ಮ ಕಂಟ್ರಾಕ್ಟರ್ ನಾಗರಾಜ ರಾಯರು ಅಂತಿದ್ದಾರೆ, ಅವ್ರ ಮಗಳಪ್ಪ, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು. ಬಹಳ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಸೊಗಸಾಗಿ ಹಾಡ್ತಾಳೆ. ಶಂಕರು, ಡಾಕ್ಟ್ರಿಗೆ ಬೇಕಾದ್ದು ರೋಗ ಯಾವುದು ಅಂತ ಕಂಡುಹಿಡಿಯೋ ಬುದ್ಧಿ, ಅದನ್ನು ವಾಸಿ ಮಾಡೋ ಶಕ್ತಿನೇ ಹೊರತು ಸಂಗೀತ ನಾಟ್ಯ ಅಲ್ಲ. ಆ ವಿಷಯ ಎಲ್ಲ ಬೇಕಾದ್ದು ಆಕ್ಟರ್ಗೆ, ಡಾಕ್ಟರ್ಗಲ್ಲ. ಅಪ್ಪ 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 ಯಾರು ನೋಡ್ದೆ ಇದಪ್ಪ? ಆಯ್ತಪ್ಪ. ರಾಧಾ, ಯಾರ ಮೇಲಮ್ಮ ಇಷ್ಟೊಂದು ಕೋಪ? ಇಲ್ಲ, ಅವರೇ. ಅವರೇ ಅಂದ್ರೆ? ಹೋಗುತ್ತೆ, ನಾನು ಅವತ್ತೇ ಹೇಳಿದ್ನಲ್ಲ, ಡಾಕ್ಟರ್ ಶಂಕರ್ ಅಂತ. ನೋಡಪ್ಪೆ, ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬಂದು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ ಅಂತ ಟೀ ಕೊರಿಯಕ್ಕೆ ಅವ್ರ ಮನೆಗೆ ಹೋದೆ. ಅವ್ರ ಅಪ್ಪ ಬಂದು, ನೋಡು ಮಗು, ಇನ್ನೂ ಹೋಗ್ಬೇಡ, ನಿನ್ ಬೆನ್ನು ಏ ಏರ್ಕೋ ಅಂದ್ರು. ಅಷ್ಟೇ, ಇವ್ರ ಅಪ್ಪನ ಕಡೆ ತಿರುಗಿ ಸರಿಪ್ಪ ಅಂತ ಹೇಳಿ ಓಡ್ ಬಂದು ನನ್ನ ಹತ್ರ ಸಾರಿ ರಾಧಾ ಅಂದ್ರು. ಅಷ್ಟೇ. ಅದ್ ಸರಿ, ಬೆನ್ನ ಮೇಲೆ ಏರ್ಕೊಂತ ಯಾಕೆ ಹೇಳಿದ್ರು? ಇನ್ಯಾಕಂತಾರತ್ತೆ, ಅವರು ಪುಟ್ಟ ಮಗು ನೋಡು, ಅವ್ರನ್ನ ಕುಸುಮರಿ ಮಾಡಕ್ಕೆ. ನಿಮ್ ಅತ್ತೆಗೆ ನೀನ್ ಪುಟ್ ಮಗು ಅಲ್ವೇನು, ನಿಮ್ ಕುಸುಮರಿ ಮಾಡಲ್ವೇನು? ಎಲ್ರಿಗೂ ಹಾಗೆ, ಮುದ್ದು ಮಾಡೋರಿದ್ರೆ ಎಲ್ಲ ನಡೆಯುತ್ತೆ. ನಿನ್ ಮುದ್ದು ಮಾಡಕ್ಕೂ ನಿನ್ ತುಂಟತನ ಆಡಕ್ಕೂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಡಿಲಿ ನಡಿಲಿ, ಎಷ್ಟು ಸಾಂತ, ನಿನ್ ಮೂಗು ಒಂದ್ ದಾರ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಇಂಥ ಅತ್ತೆ ಸಿಕ್ಕಿರೋದು ನಮ್ಮ ರಾಜ ಪುಣ್ಯ ಕಡೆ. ಯತ್ನದ ಮಾತು ನಿನ್ ಭಾರಿ ಬಂದು ಅವಳ ಸಾಕಿ ಬೆಳೆಸಿದ್ದು ಅವಳ ಅತ್ತೆ ಕಣೆ. ಅಪ್ಪ, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನಮ್ಮನೇಲಿ ಎಲ್ಲರೂ ನಗ್ತಾ ನಗ್ತಾ ಇರೋದ ಕಾರಣ ನಮ್ಮ ಅತ್ತೆನೇ ಅಲ್ವೇನತ್ತೆ? ದಾದಾ, ನಿನ್ ಮಾತು ನಿಜ.
ತುಂಬಾ ಚೆನ್ನಾಗಿದೆ. ನಿಮ್ಮ ಅಪ್ಪ ಹೋಗ್ಲೋದಕ್ಕೆ, ನಿಮ್ಮ ಅತ್ತೆ ಮುದ್ದು ಮಾಡೋದಕ್ಕೆ, ಇನ್ ನಾನೇ ಅದಕ್ಕೆ ಕಾಫಿ ತರೋದಕ್ಕೆ. ರಾಧಾ, ಏನಂತೆ ಆ ಶಂಕರ್ ಅಂದ್ರೆ ನಿನ್ ಇಷ್ಟನ? ನಿನ್ನ ಕಂದ್ರೆ ಅವನಿಗೂ ಇಷ್ಟ ತಾನ? ಈ ವಿಷಯ ಅವನ್ ತಂದೆ ಗೊತ್ತಾ? ಹೋಗ್ಲಿ, ನಿಮ್ ತಂದೆ ತಾಯಿಗಾದ್ರೆ ಕೇಳಿದ್ಯಾ? ಇಲ್ಲ ಅತ್ತೆ. ನೋಡು ರಾಧ, ಹಿರಿಯರ ಅಂಗೀಕಾರದಿಂದ ಆಶೀರ್ವಾದದಿಂದ ಮದುವೆ ಮಾಡಿಕೊಂಡ್ರೆ ಆ ಜೀವನ ಯಾವತ್ತಿಗೂ ಸುಖಮಯವಾಗಿರುತ್ತೆ ಅಮ್ಮ. ಅದನ್ನ ಬಿಟ್ಟು ಯೌವನದ ಉದ್ರೇಕದಿಂದ ಪ್ರೇಮಿಸಿದ್ದೀವಿ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ರೆ ಹಿರಿಯರ ಶಾಪಕ್ಕೆ ಗುರಿಯಾಗಿ ಅಂತ ಅವರು ಬಾಳೆ ಕಣ್ಣೆಲ್ಲ ಕತೆ ಆಗುತ್ತೆ ಅಮ್ಮ. ನೋಡತ್ತೆ ನೋಡತ್ತೆ, ನೀನ್ ಅಳ್ತಿದ್ಯ? ಬೇಡಮ್ಮ ಅಳ್ಬೇಡ, ನೀನ್ ಹತ್ರ ನನಗೂ ಅಳು ಬರುತ್ತೆ. ಇಲ್ಲಮ್ಮ ನೀ ಅಳ್ಬೇಡಮ್ಮ. ರಾಧ